ವಿಜೇಂದ್ರ ವಿರುದ್ಧ ಸೆಟ್ಟದು ನಿಂತಿದ್ದಾರೆ ಯತ್ನಾಳ್ ಸಂಧಾನ ಯತ್ನ ಕೂಡ ವಿಫಲವಾಗಿದೆ ವಿಜೇಂದ್ರ ವಿರುದ್ಧ ಅಸಮಾಧಾನ ನಿಂತಿಲ್ಲ ಯತ್ನಾಳ್ ವಿಜೇಂದ್ರ ನಡುವಿನ ಮುಸುಕಿನ ಗುದ್ದಾಟ ಅವತ್ತು ಪ್ರಹ್ಲಾದ್ ಜೋಶಿ ಮನೆಯಲ್ಲಿ ಆಕಸ್ಮಿಕ ಭೇಟಿ ಅದು ಅಷ್ಟೇ ಅಂತ ಯತ್ನಾಳ್ ಅವರು ಹೇಳಿಕೊಂಡಿದ್ದಾರೆ ನಾನು ಅವತ್ತು ಆ ಟೈಮ್ಗೆ ಹೋದೆ ಅವರು ಬಂದರು ಅದೊಂದು ಆಕಸ್ಮಿಕ ಭೇಟಿ ಅಷ್ಟೇ ಆದರೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನಿರೋನಲ್ಲ ನಾನು ಮತ್ತೆ ಹೋರಾಟವನ್ನು ಮುಂದುವರಿಸ್ತೀನಿ ಲೋಕಸಭೆ ಚುನಾವಣೆಯ ನಂತರ ಅಂತ ಯತ್ನಾಳ್ ಒಂದು ಮೆಸೇಜ್ ಪಾಸ್ ಮಾಡಿದ್ದಾರೆ ಆಮೇಲೆ ಈ ಸಂದರ್ಭದಲ್ಲಿ ಪಕ್ಷ ಕೂಡ ಅದನ್ನು ಸಹಿಸಲ್ಲ ಹಾಗಾಗಿ ಈಗ ಸದ್ಯಕ್ಕೆ ಯತ್ನಾಳ್ ಅವರೇನೋ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ ಬಟ್ ಮುಂದಿನ ದಿನಗಳಲ್ಲಿ ಹೋರಾಟ ಮುಂದುವರಿಸ್ತೀನಿ ಅಂತಂದರೆ ಹೈಕಮಾಂಡ್ ಏನಾದರೂ ಅದಕ್ಕೆ ಒಪ್ಪುತ್ತಾ ಇಲ್ವಾ ಗೊತ್ತಿಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ಮಸೂದ್ ಅವರಿಂದ ಪಡ್ಕೊಳ್ಳೋಣ ಮಸೂದ್ ಬಿ ಜೆ ಪಿಯಲ್ಲಿ ಎಲ್ಲ ತೀರ್ಮಾನಗಳನ್ನು ತಗೊಳ್ತಕ್ಕಂಥದ್ದು ಹೈಕಮಾಂಡ್ ಅಂಥದ್ರಲ್ಲಿ ಯತ್ನಾಳ್ ಅವರು ವಿಜೇಂದ್ರ ಯಡಿಯೂರಪ್ಪನ ಮೇಲೆ ಹಾಗೆ ಸಾಧಿಸ್ಕೊಂಡು ಏನು ಪ್ರಯೋಜನ ಆಯಿತು ಇದರಿಂದ ಅವ್ರಿಗೆ ಏನು ಲಾಭ ಯಾಕೆ ಈ ರೀತಿ ಅವರ ಬಿಹೇವಿಯರ್ ಅಂತ ಅರವಿಂದ್ ವಿಜೇಂದ್ರ ಅವರ ನೇತೃತ್ವದ ಬಿ ಜೆ ಸಹಕಾರ ಕೊಡೋದಕ್ಕೆ ಬಹುತೇಕ ಎಲ್ಲ ಹಿರಿಯರು ಕೂಡ ಒಪ್ಕೊಂಡಿದ್ದಾರೆ ಕೆಲವು ಹಿರಿಯರು ಮನಸ್ಸಲ್ಲಿ ಅಸಮಾಧಾನ ಬೇಗುದಿ ತುಂಬಿಕೊಂಡು ಮತ್ತೆ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ತಾತ್ಕಾಲಿಕವಾಗಿ ಸಹಕಾರ ಕೊಡೋದಕ್ಕೆ ಮುಂದಾಗಿದ್ದಾರೆ ಆ ಪೈಕಿ ಬಸನಗೌಡ ಪಾಟೀಲ್ ಅವರು ಕೂಡ ಒಬ್ಬರು ಯಡಿಯೂರಪ್ಪ ಸಿ ಎಂ ಆದಾಗಿಂದಲೂ ಕೂಡ ಅವರು ವಿರೋಧ ಮಾಡಿಕೊಂಡೇ ಬರ್ತಾ ಇದ್ದಾರೆ ಯಡಿಯೂರಪ್ಪನವರ ಒಂದು ರೀತಿಯಲ್ಲಿ ಪಕ್ಷದಲ್ಲೇ ಯಡಿಯೂರಪ್ಪನವರ ಕುಟುಂಬದ ವಿರೋಧಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಸಾಕಷ್ಟು ವಿವಾದಾತ್ಮಕ ಮುಜುಗರ ಹೇಳಿಕೆ ಕೊಟ್ಟು ಕೂಡ ಅವರು ಆಕ್ರೋಶಕ್ಕೆ ಗುರಿಯಾಗಿದ್ದರು ಆದರೆ ಈಗ ಲೋಕಸಭೆ ಚುನಾವಣೆ ಬರ್ತಾ ಮತ್ತೆ ಮೋದಿ ಅವರು ಪ್ರಧಾನಿ ಆಗಬೇಕು ಅನ್ನುವಂತ ಕಾರಣಕ್ಕಾಗಿ ಅವರು ಹೇಳಿದಂಗೆ ತಾತ್ಕಾಲಿಕ ಕದನ ವಿರಾಮ ಮಾಡ್ತಾ ಇದ್ದಾರೆ ಅವರ ಸಿಟ್ಟಿಗೆ ಕಾರಣ ಪಕ್ಷದೊಳಗಿನ ಈಗ ಬಿ ಜೆ ಪಿ ಅಂತಂದರೆ ಪರಿವಾರವಾದವನ್ನು ವಿರೋಧ ಮಾಡುವಂತಹ ಪ್ರಮುಖವಾದಂತಹ ಪಕ್ಷ ಅದರಲ್ಲಿ ಪಕ್ಷದ ಒಳಗಡೆನೇ ಪರಿವಾರವಾದ ಇದೆ ಅನ್ನುವಂಥದ್ದು ಇವರ ಆಕ್ಷೇಪ ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಟ್ಟರು ಯಡಿಯೂರಪ್ಪನ ಮಗನಿಗೆ ಈಗ ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಮಾಡಿದ್ದೀರಾ ಒಂದು ರೀತಿಯಲ್ಲಿ ಕುಟುಂಬಗಳಿಗೆ ಮಣೆ ಹಾಕ್ತಿದ್ದೀರಾ ಕುಟುಂಬವಾದಕ್ಕೆ ಮಣೆ ಹಾಕ್ತಾ ಇದೆ ಹೈಕಮಾಂಡ್ ಅನ್ನುವಂಥ ಬೇಸರ ಹಾಗಾಗಿನೇ ಯಡಿಯೂರಪ್ಪನವ್ರು ವಿರೋಧ ರಾಜಕಾರಣವನ್ನು ಮಾಡಿಕೊಂಡು ಬಂದಿರುವಂಥದ್ದು ಯತ್ನಾಳವರು ಈಗ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಲೋಕಸಭೆ ಚುನಾವಣೆ ನಂತರ ನಾನು ಮಾತಾಡ್ತೇನೆ ಆ ಸಂದರ್ಭದಲ್ಲಿ ನನ್ನ ದನಿ ಎತ್ತೇನೆ ಅಲ್ಲಿವರೆಗೂ ಕೂಡ ಮತ್ತೆ ಮೋದಿ ಪ್ರಧಾನಿ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ನಾನು ಸಹಕಾರ ಕೊಡ್ತೇನೆ ಅನ್ನುವಂಥ ಒಂದು ರೀತಿಯಲ್ಲಿ ಅಲಿಖಿತವಾಗಿ ಒಪ್ಪದಾಗಿದೆ ಅಲಿಖಿತವಾಗಿ ಒಂದು ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಇತ್ತೀಚೆಗೆ ದೆಹಲಿಯಲ್ಲೂ ಕೂಡ ಮುಖಾಮುಖಿ ಆಗಿದ್ರು ಕೂಡ ಪರಸ್ಪರ ಮಾತನಾಡಲಿಲ್ಲ ಜೊತೆಗೆ ರಾಜ್ಯಾಧ್ಯಕ್ಷ ಆದಮೇಲೆ ಯುಜೇಂದ್ರ ಅವರಿಗೆ ಒಂದು ಕನಿಷ್ಠ ಒಂದು ವಿಶ್ ಕೂಡ ಹೇಳಲಿಲ್ಲ ಅವರ ಕುಟುಂಬಕ್ಕೂ ಅವರ ಮನೆಗೂ ಕೂಡ ಬಂದು ವಿಶ್ ಮಾಡಲಿಲ್ಲ ಇವೆಲ್ಲ ಅಸಮಾಧಾನಗಳ ಜೊತೆಗೆ ತಾತ್ಕಾಲಿಕವಾಗಿ ಲೋಕಸಭೆ ಚುನಾವಣೆವರೆಗೆ ಮಾತ್ರ ನನ್ನ ಈ ರಾಜಿ ನನ್ನ ಈ ಕದನ ವಿರಾಮ ಆ ನಾನು ಮತ್ತೆ ದನಿ ಎತ್ತುತ್ತೇನೆ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಲೋಕಸಭೆ ಚುನಾವಣೆ ನಂತರ ಯಾವ ರೀತಿ ಪರಿಸ್ಥಿತಿಗಳು ಬದಲಾಗಿದ್ದು ಅದರ ಆಧಾರದಲ್ಲಿ ಅವರ ಯಾವ ರೀತಿ ನಡೆ ಇರುತ್ತೆ ಅನ್ನುವಂಥದ್ದು ನೋಡಬೇಕು ಅರವಿಂದ್ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮಸೂದ್ ಯತ್ನಾಳ್ ಅವ್ರನ್ನ ಹೈಕಮಾಂಡ್ ಕೂಡ ಆರಂಭದಿಂದ ಹಾಗೆ ಬಿಟ್ಕೊಂಡು ಬಂದ್ಬಿಟ್ರು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗಲೇ ಯಡಿಯೂರಪ್ಪನವ್ರ ವಿರುದ್ಧ ಯುದ್ಧ ಮಾಡ್ತಾ ಇದ್ದ ಯತ್ನಾಳ್ ಅವರನ್ನು ಆಗಲೇ ಸುಮ್ಮನಾಗಿಸಬೇಕಾಗಿತ್ತು ಆದರೆ ಸುಮ್ಮನಾಗಿಸ್ಲಿಲ್ಲ ಹಾಗಾಗಿ ಈಗ ಅದು ಬೃಹತ್ ಮರವಾಗಿ ಬೆಳೆದು ನಿಂತಿದೆ ಈಗ ಹೈಕಮಾಂಡ್ ಅದನ್ನು ಆ ಸದ್ದಡಗಿಸ್ತೀನಿ ಅಂತಂದರೆ ತುಂಬ ಕಷ್ಟ ಅದು ಯಾವ ರೀತಿ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನು ಕಾದ್